ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಮುಮಿನ್. ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡನೇ ಬಾರಿಗೆ ಅಧಿಕಾರಕ್ಕೆ ಬರಲು ಅಸಂಭವರಾಗಿದ್ದಾರೆ ಎಂದು ಶರದ್ ಪವಾರ್ ಹೇಳಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಏಕೈಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಲಿದೆ ಎಂದು ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ ಹೇಳಿದ್ದಾರೆ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡನೇ ಬಾರಿಗೆ ಅಧಿಕಾರಕ್ಕೆ ಬರಲು ಅಸಂಭವರಾಗಿದ್ದಾರೆ ಎಂದು ಕೂಡ ನವದೆಹಲಿಯಲ್ಲಿ ಶರದ್ ಪವಾರ್ ತಿಳಿಸಿದ್ದಾರೆ. ಮಂತ್ರಿ ಬನಾನೆಗೆ ಏಕಜುಟ್ ಹೋ ಚುಕಿ ಹೈ. ಆಜ್ ದೇಶ ಕಿ ಜನತಾನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಕಾ ಪರಿಶ್ರಮ ದೇಖಾ ಹೈ, ಉನ್ಕಾ ಪರ್ಫಾರ್ಮೆನ್ಸ್ ದೇಖಾ ಹೈ, ಉನ್ಕೆ ದೇಶ ಕೆ ಗರೀಬ್ ಕಮ್ಜೋರ್ ತಬಕೆ ಪಿಛಲೆ ತಬಕೋ ಕಾ ಪ್ರೋಗ್ರೆಸ್ ದೇಖಾ ಹೈ. ತೋ ಪರಿಶ್ರಮ ಪರ್ಫಾರ್ಮೆನ್ಸ್ ಆರ್ ಪ್ರೋಗ್ರೆಸ್ ಜೋ ಹೈ ವೋ ಆಜ್ ನರೇಂದ್ರ ಮೋದಿ ಜಿ ಕಾ ಘರ್ ಘರ್ ಮೇ ಗಾಂವ್ ಗಾಂವ್ ಮೇ ಗಲಿ ಗಲಿ ಮೇ ಸರ್ ಚಡ್ ಕರ್ಕೆ ಬೋಲ್ ರಹಾ ಹೈ. ಇಸ್ಲಿಯೆ ಜೋ ಲೋಗ್ ಇಸ್ ಸಪ್ನೆ ಕೋ ಲೇಕರ್ ಬೈಠೆ ಹೈ ಕಿ ಸಾಬ್ ಹಮೇ ಕುಚ್ ಕರ್ನಾ ಹೈ, ಮೋದಿ ಜಿ ಕೋ ನಹೀ ಬನ್ನಾ ಹೈ, ಕ್ಯೂಂಕಿ ಡರೇ ಹುಯೇ ಲೋಗ್ ಹೈ ಯೇ. ಇನ್ಕೋ ಲಗ್ತಾ ಹೈ ಕಿ ಮೋದಿ ಜಿ ಕೆ ರಹತೆ ಹುಯೇ ನಾ ಬೇಮಾನ್ ರಹ ಪಾಯೆಂಗೆ, ನಾ ಬಿಚೌಲಿಯೆ ರಹ ಪಾಯೆಂಗೆ, ನಾ ಭ್ರಷ್ಟಾಚಾರಿ ರಹ ಪಾಯೆಂಗೆ, ನಾ ಬೇಮಾನೋ ಕಿ ಜೋ ಹೈ ವೋ ಮಂಡಲಿ ರಹ ಪಾಯೆಗಿ. ಔರ್ ಜಿಸ್ ತರಹ ಸೆ ಮೋದಿ ಜಿ ನೆ ಇನ್ ಪಾಂಚ್ ಸಾಲೋ ಮೇ ದಿಲ್ಲಿ ಕಿ ಸತ್ತಾ ಕೆ ಗಲಿಯಾರೆ ಮೇ ಕಿ ಮೇ ಪೂರಿ ತರಹ ಸೆ ಸತ್ತಾ ಕೆ ಗಲಿಯಾರೆ ಸೆ ಲೂಟ್ ಲಾಬಿ ಕಿ ತಾಲೆಬಂದಿ ಕಿ ಹೈ, ನಾಕೆಬಂದಿ ಕಿ ಹೈ ಬೇಮಾನೋ ಕಿ. ತೋ ಉಸ್ಸೆ ತೋ ಥೋಡಾ ಸಾ ಮಹಾರಾಷ್ಟ್ರದ ಕಾಂಗ್ರೆಸ್ ನಾಯಕ ಕಾಳಿದಾಸ್ ಕೋಲಂಬಂ ಅವರು ಇಂದು ಮುಂಬೈನ ಪಕ್ಷವು ತನ್ನ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯವನ್ನು ಮಾಡಲಿಲ್ಲ ಎಂದು ಹೇಳಿದ್ದಾರೆ. ಮಹಾರಾಷ್ಟ್ರದ ಕಾಂಗ್ರೆಸ್ ನಾಯಕ ಕಾಳಿದಾಸ್ ಕೋಲಂಬಂ ಅವರ ವರದಿಗಳು ಬಿಜೆಪಿಗೆ ಸೇರಿದ ವರದಿಗಳ ನಂತರ ಏಳು ಬಾರಿ ಎಂಎಲ್ಎ ಎಐಐಗೆ ಹೇಳಿದ್ದು, 10 ವರ್ಷಗಳ ಕಾಲ ಕಾಂಗ್ರೆಸ್ 2004 ಮತ್ತು 2014 ನಡುವೆ ಸರ್ಕಾರದಲ್ಲಿದ್ದರೆ ಪಕ್ಷವು ತನ್ನ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯವನ್ನ ಮಾಡಲಿಲ್ಲ. ಮೈನೆ ಇನ್ನೊಕ್ಕೂ ಮೇಗ ಕಾಮ್ ಬತ್ತೆ ಮೈ ಕಾಂಗ್ರೆಸ್ ಪಾರ್ಟಿ ಕಾ ವಿಧಾಯಕ ಹೂಂ. ಇನ್ನೊಕ್ಕೂ ಬಂದಿ ಕೇ ಬಾ ಇನ್ನೊಗ್ನೆ ಕಾಮ್ ಕಿಯಾ ಬಿಡಿ ಚಾರ್ ಕಾ ಡೆವಲಪ್ಮೆಂಟ್ ಕೆ ಬಾರೆ ಮೇ ಬಿ ಇನ್ನೊಗ್ನೆ 500 ಕಾರ್ಪೆಟ್ ಡೇ ಕೆ ಕಾಮ್ ಚಾಲು ಕಿಯಾ ಹೈ. ಗಿರ್ನಿ ಕಾಮ್ಗಾರಂಕೋ ಇನ್ನೊಕ್ಕೋ 300 ಕಾರ್ಪೆಟ್ ಠಾ ಜರಾ ಬಡಾ ಕೆ ದೇ ದೋ ತೋ 105 ಬಡಾ ಕೆ ದಿಯಾ ಹಾಂ. ಭೀಮ್ ಜ್ಯೋತಿ ಕಾ ಇನ್ನೊಗ್ನೆ ಅಭಿ ಕಾಮ್ ಕಿಯಾ, ಭೀಮ್ ಜ್ಯೋತಿ ಕಾ ಅಭಿ ಭೂಮಿ ಪೂಜನ್ ಹೋ ಜಾಯೇಗಾ. ಅವ್ರು ಪೊಲೀಸ್ ಹೌಸಿಂಗ್ ಕೆ ಬಾರೆ ಮೇ ಮೈ ಇನ್ನೊಕ್ಕೆ ಪಿಚ್ಚರ್ ಆಗ ಅಚ್ಚಾ ಪ್ರಪೋಸಲ್ ಮೈನೆ ಇನ್ನೊಕ್ಕೋ ದಿಯಾ ಹೈ. ಗೌರ್ಮೆಂಟ್ ಕಾ ಕುಚ್ ಪಾಚ್ ಪೈಸಾ ನಹೀ ಹೈ, ಶಾಸಕೀಯ ಭಾವ ಸೆ ಬುಕಿಂಗ್ ಹೈ ಪೊಲೀಸ್ ಗ್ರೂಪ್ ಕಾ, ಇಸ್ಮೇ ಸಬ್ ಪೈಸೆ ಮೇ ವೋ ಬನ್ ಸಕ್ತಾ ಹೈ ಸಬ್ ಪ್ರಪೋಸಲ್. ತೋ ವೋ ಭೀ ಇನ್ನೊಗ್ನೆ ಮೇರೆಕೋ ಜವಾನ್ ದಿಯಾ ಹೈ ಕಿ ಹಮಕೋ ಸಬ್ ಯೇ ಮೈ ಕೈಸಾ ಭೀ ಆಪ್ಕಾ ಕಾಮ್ ಕರ್ಕೆ ದೇತಾ ಹೈ. ಅವ್ರು ಜೋ ಕಾಮ್ ಕರ್ತಾ ಹೈ ಇಸ್ಕಾ ಫೋಟೋ ಲಗಾನೆ ಕಾ, ತೋ ಬಿನ್ ಕಾಮ್ ಕರ್ನೆ ವಾಲೆ ಕೋ ಫೋಟೋ ಲಗಾನೆ ಕಾ ಯೇ ಮೇರೆಕೋ ಬತಾಓ. ಅಭಿ ಕಹನಾ ಚಾಹತೆ ಹೈ ಕಿ ಕಾಂಗ್ರೆಸ್ ನೆ ಜಾನ್ ಬೂಝ್ ಕೆ ಆಪ್ಕಿ ಅನ್ದೇಖಿ ಕಿ? ಹೋ ಭಗವಾನ್ ಕೋ ಮಾಲೂಮ್, ಮೇರೆಕೋ ಮಾಲೂಮ್ ನಹೀ ಹೈ. ಲೇಕಿನ್ ಮುಸ್ಲಿಂ ರಾಷ್ಟ್ರೀಯ ಮಂಚ್ ಮತ್ತು ಹಿಂದೂ ಮಹಾಸಭಾ ರಾಮ ಮಂದಿರದ ನಿರ್ಮಾಣಕ್ಕೆ ಪರಿಹಾರವನ್ನು ವ್ಯಕ್ತಪಡಿಸಿದೆ. ಅಯೋಧ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೊದಲ ಬಾರಿಗೆ 3 ಸದಸ್ಯರ ಮಧ್ಯಸ್ಥಿಕೆ ಸಮಿತಿ ಭೇಟಿಯಾಗಿರುವ ಮುಸ್ಲಿಂ ರಾಷ್ಟ್ರೀಯ ಮಂಚ್ ಹಾಗೂ ಹಿಂದೂ ಮಹಾಸಭಾ ಅವರು ರಾಮ ಮಂದಿರ ನಿರ್ಮಾಣಕ್ಕೆ ಪರಿಹಾರವನ್ನು ವ್ಯಕ್ತಪಡಿಸಿದೆ. ಮಾತುಗಳ ಮೂಲಕ ಸಮಸ್ಯೆ ಇತ್ಯರ್ಥಗೊಳಿಸಬಹುದೆಂದು ಕೂಡ ಹೇಳಿದೆ. ಸುಪ್ರೀಂ ಕೋರ್ಟ್ನೆ ಮಧ್ಯಸ್ಥ ಬನ್ನೇ ಥೇ ತೀನ್ ಲೋಗೋ ಮಧ್ಯಸ್ಥ ಬನ್ನೇ ಹೈ, ಜಸ್ಟಿಸ್ ಖಲೀಫುಲ್ಲಾ ಉಸ್ ಕಮಿಟಿ ಕಾ ಚೇರ್ಮನ್ ಬನ್ನೇ ಹೈ, ಔರ್ ಶ್ರೀ ಶ್ರೀ ರವಿಶಂಕರ್ ಜೊ ಪಹಲೆ ಭೀ ಇಸ್ ತರಹ ಕಿ ಮಧ್ಯಸ್ಥಾ ಕರ್ನೆ ಕಿ ಕೋಶಿಶ್ ಕರ್ ಚುಕೆ ಹೈ, ಔರ್ ಶ್ರೀರಾಮ್ ಸಾಹಬ್ ಜೊ ಹೈ ಮೈ ಉನ್ಕಾ ಸ್ವಾಗತ್ ಕರ್ತಾ ಹೂಂ. ಸುಪ್ರೀಂ ಕೋರ್ಟ್ ಕೆ ಇಸ್ ಫೈಸಲೆ ಕಾ ಸ್ವಾಗತ್ ಹೋನಾ ಚಾಹಿಯೆ. ಲೇಕಿನ್ ಔರ್ ಜೊ ಕಲ್ ಕಲ್ ಕೆ ಸಂದರ್ಭ ಮೇ ಜೊ ಆಪ್ಕಾ ಕ್ವೆಶ್ಚನ್ ಹೈ ಕಿ ಕಲ್ ವೋ ಜಿನ್ 25 ಲೋಗೋ ಕೋ ಉನ್ಹೊನೆ ಬುಲಾಯಾ ಹೈ, ಮುಝೆ ಲಗ್ತಾ ಹೈ ಕಿ ಕಲ್ ಜೊ ಉನ್ಕೆ ಸಾಮ್ನೆ ಬಾತ್ ಆಯೇಗಿ, ವೋ ಲೋಗ್ ಖುಲ್ ಕೆ ಅಪ್ನಿ ಬಾತ್ ಕರೆಂಗೆ. ಔರ್ ಮುಝೆ ಜೊ ಉಮೀದ್ ಹೈ ಕ್ಯೂಂಕಿ ಮೈ ಬಡಾ ಪಾಸಿಟಿವ್ ಹೂಂ, ಮುಝೆ ಇಸ್ ಬಾತ್ ಕಿ 100% ಉಮೀದ್ ಹೈ ಕಿ ಕಲ್ ರಾಮ ಮಂದಿರ್ ಕೆ ನಿರ್ಮಾಣ ಕೆ ಲಿಯೆ ಏಕ್ ನಯೆ ರಾಸ್ತೆ ಕಿ ಜೊ ಶುರುವಾತ್ ಹೋ ರಹೀ ಹೈ ಉಸ್ಮೇ ಔರ್ ತೇಜಿ ಆಯೇಗಿ. ಹೈದರಾಬಾದ್ನಲ್ಲಿ ಕಾಕಿನಾಡ ಸಂಸದ ಥೋಟಾ ನರಸಿಂಹಂ ಮತ್ತು ಅವರ ಪತ್ನಿ ಥೋಟಾ ದಾನಿ ಅವರು YSR ಕಾಂಗ್ರೆಸ್ ಪಕ್ಷದೊಂದಿಗೆ ಸೇರಿದ್ದಾರೆ. ಕಾಕಿನಾಡ ಸಂಸದ ಥೋಟಾ ನರಸಿಂಹಂ ಮತ್ತು ಅವರ ಪತ್ನಿ ಥೋಟಾ ವಾನಿ ಅವರು ಹೈದರಾಬಾದ್ನಲ್ಲಿ YSR ಕಾಂಗ್ರೆಸ್ ಪಕ್ಷದೊಂದಿಗೆ ಸೇರಿದ್ದಾರೆ. ಹೈದರಾಬಾದ್ನಲ್ಲಿ ಲೋಟಸ್ ಪಾಂಡ್ ನಿವಾಸದಲ್ಲಿ ಪಕ್ಷದ ಅಧ್ಯಕ್ಷ YS ಜಗನ್ಮೋಹನ್ ರೆಡ್ಡಿ ಅವರನ್ನ ಅವರ ಪತ್ನಿ ಸಂಸದ ಜೊತೆ ಭೇಟಿ ಮಾಡಿದ್ದಾರೆ. ಸ್ಟೇಟಸ್ ಟು ದಿ ಆಂಧ್ರ ಪ್ರದೇಶ್ ಬಟ್ ದೇರ್ ಈಸ್ ನೋ ರೆಸ್ಪಾನ್ಸ್, ಸೊ ಅಲ್ಟಿಮೇಟ್ಲಿ ಯುವರ್ ರೆಸೈನ್ಡ್ ಫ್ರಮ್ ದಿ ಅವರ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಆ್ಯಂಡ್ ಅದರ್ ಪೊಸಿಷನ್ಸ್ ಆಲ್ಸೋ ವೆರ್ ಅವರ್ ಆಲ್ ಎಮ್ ಪಿಸ್ ಆಲ್ಸೋ ಲಾಸ್ಟ್ ಒನ್ ಇಯರ್ ಆಲ್ಸೋ ವೆರಿ ಮಚ್ ಆಸ್ಟೇಷನ್ಸ್ ಆಲ್ಸೋ ಬಟ್ ದೇರ್ ಈಸ್ ನೋ ರೆಸ್ಪಾನ್ಸ್ ಫ್ರಮ್ NDA ಗೌರ್ಮೆಂಟ್.
ಚುನಾವಣಾ ಆಯೋಗದ ಅಧಿಕಾರಿಗಳನ್ನು ಕೇಂದ್ರ ಮಾಹಿತಿ ತಂತ್ರಜ್ಞಾನ ಸಚಿವ ರವಿಶಂಕರ್ ಪ್ರಸಾದ್ ನವದೆಹಲಿಯಲ್ಲಿ ಭೇಟಿಯಾಗಿದ್ದಾರೆ. ಚುನಾವಣಾ ಆಯೋಗದ ಅಧಿಕಾರಿಗಳನ್ನು ಭೇಟಿಯಾದ ಬಿಜೆಪಿ ನಿಯೋಗವು ಪಶ್ಚಿಮ ಬಂಗಾಳವನ್ನು ಅತಿ ಸೂಕ್ಷ್ಮವಾದ ರಾಜ್ಯವೆಂದು ಘೋಷಿಸಬೇಕು ಮತ್ತು ಅರೆಸೈನಿಕ ಪಡೆಗಳನ್ನು ನಿಯೋಜಿಸಬೇಕೆಂದು ಒತ್ತಾಯಿಸಿರುವ ಕೇಂದ್ರ ಮಾಹಿತಿ ತಂತ್ರಜ್ಞಾನ ಸಚಿವ ರವಿಶಂಕರ್ ಪ್ರಸಾದ್ ತಿಳಿಸಿದ್ದಾರೆ. ಎಲ್ಲ ಮತದಾನ ಬೂತ್ಗಳಿಗೆ ಭದ್ರತಾ ದಳದ ಸೌಲಭ್ಯ ಒದಗಿಸಬೇಕೆಂದು ಹೇಳಿದ್ದಾರೆ. Unverified allegations against any political leader or make his campaign there too. Yesterday you all have seen in Ahmedabad Mr. Rahul Gandhi made a very scurrilous, false and shameful allegation against the Prime Minister, which I can't even repeat, as to how he picked out certain money of the Air Force and put it in the pocket of some industrialist.